ಕಲಿಯ ಆತ್ಮೀಯ ವಿದ್ಯಾರ್ಥಿಗಳೇ, ವಿಷಯ ಗಣಿತ ಒಂದನೇ ತರಗತಿ 20 ಅಂಕಕ್ಕೆ ನಾವು ಒಂದನೇ ಸಂಕಲನಾತ್ಮಕ ಪರೀಕ್ಷೆಯನ್ನು ಮಾಡ್ತಿದ್ದೇವೆ. ಏಕೆ ಅಂದರೆ 15ಕ್ಕೆ FA1 ಆಗಿದೆ, ಇನ್ನು 15ಕ್ಕೆ FA2 ಆಗಿದೆ, ಒಟ್ಟು ಅಂಕ 30. ಈಗ ಈ 20 ಅಂಕಗಳನ್ನು ಕೂಡಿಕೊಂಡ್ರೆ ಒಟ್ಟು 50ಕ್ಕೆ ಸಮವಾಗುವಂಥದ್ದು. ಹಾಗಾಗಿ ನಾವು 20 ಅಂಕಕ್ಕೆ SA1 ಮಾಡಬೇಕಾಗಿದೆ. ಬಲೂನ್ ಸಂಖ್ಯೆ ಎಣಿಸಿ ವೃತ್ತದಲ್ಲಿ ಬರೆ. ಇಲ್ಲಿ ಎಷ್ಟು ಬಲೂನ್ ಇದ್ದಾವೆ? 2 ಅಂತ ಹಾಕಬೇಕು. ಇಲ್ಲಿ ಎಷ್ಟು ಬಲೂನ್ ಇದ್ದಾವೆ? 1 ಅಂತ ಹಾಕಬೇಕು. ಇಲ್ಲಿ ಎಷ್ಟು ಬಲೂನ್ ಇದ್ದಾವೆ? ಇಲ್ಲಿ 0 ಇದೆ, 0 ಹಾಕಬೇಕು. ನೆಕ್ಸ್ಟ್ ಬಂದರೆ ಅಂಕಿಗಳನ್ನು ನಕಲಿಸಿ ಬರಿ. ಇದು ಹೆಂಗಿದೆ ಆ ಥರ ಬರೀಬೇಕು. 11, 12, 13, 14 ಈ ರೀತಿ ಇದೇ ಸಂಖ್ಯೆಯನ್ನು ನೀನು ಕೆಳಗಡೆ ಬರೀಬೇಕು. ಎಣಿಸಿ ಸ್ಥಾನ ಬೆಲೆ ಬರೆ. ಇವುಗಳನ್ನು ಎಣಿಸ್ಬೇಕು, ಸ್ಥಾನ ಬೆಲೆಯನ್ನು ಬರೀಬೇಕು. ನೋಡಿ, ಇಲ್ಲಿ 1, 2, 3, 4, 5, 6, 7, 8, 9, 10, 11, 12, 13 ಇದ್ದಾವೆ. 13 ಬರೀಬೇಕು, 13 ಬರೀಬೇಕು. ಅದೇ ರೀತಿ ಇವುಗಳನ್ನು ಎಣಿಸಿ ಇಲ್ಲಿಗೆ ಬರೀಬೇಕು, ಇಲ್ಲಿಗೂ ಬರೀಬೇಕು. ಇವುಗಳನ್ನು ಎಣಿಸಿ ಇಲ್ಲಿಗೆ ಮತ್ತು ಇಲ್ಲಿಗೆ ಬರೀಬೇಕು. ಇವುಗಳನ್ನು ಎಣಿಸಿ ಇಲ್ಲಿಗೆ ಮತ್ತು ಇಲ್ಲಿಗೆ ಬರೀಬೇಕು. ಮಾದರಿಯಂತೆ ಏರಿಕೆ ಕ್ರಮದಲ್ಲಿ ಬರೆಯೋಣ. ಏರಿಕೆ ಕ್ರಮದಲ್ಲಿ ಬರೀಬೇಕು. 3, 4, 5, 7, 9 ಅದೇ ರೀತಿ ಫಸ್ಟು ಸಣ್ಣ ಸಂಖ್ಯೆ 4, 5, 6, 7, 8. ನೆಕ್ಸ್ಟ್ ಅದೇ ರೀತಿ ಏರಿಕೆ ಕ್ರಮದಲ್ಲಿ ಫಸ್ಟು 7, 7 ಆದಮೇಲೆ 12, 12 ಆದಮೇಲೆ 13, 13 ಆದಮೇಲೆ 14 ಆಮೇಲೆ 16 ಬರೆಯುವಂಥದ್ದು. ನೆಕ್ಸ್ಟು 9, 9 ಆದಮೇಲೆ 10, 10 ಆದಮೇಲೆ 12, 12 ಆದಮೇಲೆ 13 ಆನಂತರ 18 ಬರೆಯುವಂಥದ್ದು. ಇದು ಏರಿಕೆ ಕ್ರಮ. ಅದೇ ರೀತಿ ಇಳಿಕೆ ಕ್ರಮದಲ್ಲಿ ಬರೆಯುವಂಥದ್ದು, ಫಸ್ಟು ದೊಡ್ಡ ಸಂಖ್ಯೆಯನ್ನು ಬರೀಬೇಕು. ಫಸ್ಟು ದೊಡ್ಡ ಸಂಖ್ಯೆ ಯಾವುದು? 8 ಬರೀಬೇಕು. ನಂತರ ಇದಕ್ಕೂ ಚಿಕ್ಕ ಸಂಖ್ಯೆ 7 ಬರೀಬೇಕು. ನಂತರ ಇದನ್ನು ಬರೀಬೇಕು. ನಂತರ 4 ಬರೀಬೇಕು. ನಂತರ 3 ಬರೀಬೇಕು. ಇದೇ ರೀತಿ ನೆಕ್ಸ್ಟು ಫಸ್ಟು 19 ಬರೀಬೇಕು, ಆನಂತರ 17 ಬರೀಬೇಕು, ಆನಂತರ 14, 12, 8 ಬರೀಬೇಕು. ನೆಕ್ಸ್ಟ್ ಇಲ್ಲಿ 16 ಬರೀಬೇಕು, 16 ಆದಮೇಲೆ 15 ಬರೀಬೇಕು, 15 ಆದಮೇಲೆ 12, 13, 8 ಬರೆಯುವಂಥದ್ದು. ಈ ಎಣಿಸಿ ಬರೆ, ಇಲ್ಲಿ ಕಪ್ಪೆಗಳು ಎಷ್ಟಿದ್ದಾವೆ ನೋಡಬೇಕು. ಚಿತ್ರದಲ್ಲಿ ಚಿತ್ರವನ್ನು ಸಂಪೂರ್ಣವಾಗಿ ನೋಡಬೇಕು. ಕಪ್ಪೆ ಇಲ್ಲಿ ಒಂದಿದೆ, ಹೌದ್ರಾ? 1 ಬರೀಬೇಕು. ನೆಕ್ಸ್ಟು ಕಮಲದ ಹೂಗಳು ಎಷ್ಟಿದ್ದಾವೆ? 1, 2 ಇದ್ದಾವೆ. 2 ಕಮಲದ ಹೂಗಳನ್ನು ಬರೀಬೇಕು. ನೆಕ್ಸ್ಟು ಈ ಚಿಟ್ಟೆಗಳು ಅಂದರೆ ದುಂಬಿಗಳು ಎಷ್ಟಿದ್ದಾವೆ? 1, 2, 3, 4, 5 ಇದ್ದಾವೆ. 5 ಬರೀಬೇಕು. ನೆಕ್ಸ್ಟ್ ಅದೇ ರೀತಿ ಎಲ್ಲ ಚಿತ್ರಗಳನ್ನು ಎಣಿಸಿ, ಚಿತ್ರವನ್ನು ನೋಡಿ ಎಣಿಸಿ ಇಲ್ಲಿಗೆ ನೀವು ಬರೀಬೇಕು. ಮುಮ್ಮುಖ ಸಂಖ್ಯೆಯನ್ನು ಬರಿ, ಅಂದರೆ ಮುಂದಿನ ಸಂಖ್ಯೆಯನ್ನು ಬರಿ. 1 ಆದಮೇಲೆ 2, 3, 4, 5, 6 ಬರೆಯುವಂಥದ್ದು. ಹಿಮ್ಮುಖ ಸಂಖ್ಯೆಯನ್ನು ಬರಿ. ಹಿಮ್ಮುಖ 6 ಆದಮೇಲೆ 5, 4, 3, 2, 1. ನೆಕ್ಸ್ಟ್ ಬಂದರೆ ಚಿತ್ರಗಳನ್ನು ಗಮನಿಸಿ ಹೇಳಿಕೆಯನ್ನು ಕೇಳಿ ಮೇಲೆ ಕೆಳಗೆ ಗುರುತಿಸಿ ಹಾಕೋಣ ಅಂತ. ಪಕ್ಷಿ ಮನೆಯ ಮೇಲೆ ಇದೆ. ಚಿತ್ರವನ್ನು ನೋಡಬೇಕು. ಪಕ್ಷಿ ಮನೆ ಮೇಲಿದೆ, ಹೌದ್ರಾ? ಎಸ್, ಪಕ್ಷಿ ಮನೆಯ ಮೇಲಿದೆ. ಇದ್ರ ಮೇಲೆ ಅನ್ನೋದಕ್ಕೆ ಏನು ಮಾಡಬೇಕು? ರೈಟ್ ಮಾರ್ಕನ್ನು ಹಾಕಬೇಕು. ಜಗ್ಗು ಮೇಜಿನ ಕೆಳಗೆ ಇದೆ, ಹೌದ್ರಾ? ಮೇಜಿನ ಕೆಳಗಿದೆ ತಾನೆ ಜಗ್ಗು. ನೆಕ್ಸ್ಟ್ ಅದೇ ರೀತಿ ಬಂದರೆ ನಾಯಿಯು ಮರದ ಕೆಳಗೆ ಇದೆ. ನೆಕ್ಸ್ಟ್ ಮೇಣದ ಬತ್ತಿ ಕೇಕ್ನ ಮೇಲೆ ಇದೆ. ಈ ರೀತಿ ರೈಟ್ ಮಾರ್ಕನ್ನು ಹಾಕಬೇಕು. ನೆಕ್ಸ್ಟ್ ಬಂದರೆ ಈ ಮೌಖಿಕ ಪ್ರಶ್ನೆಗಳು. ಈ ಚಿತ್ರದಲ್ಲಿ ಹತ್ತಿರ ಮತ್ತು ದೂರ ಇರುವ ವಸ್ತುಗಳನ್ನು ಹೇಳಿ.
ಮೇಲೆ ಕೆಳಗೆ ಇರುವಂಥ ವಸ್ತುಗಳನ್ನು ಹೇಳಿ. ಒಂದರಿಂದ ಹತ್ತರವರೆಗೆ ಸಾಲುಗಳನ್ನು ಹೇಳಿ. ಹತ್ತು ಕಟ್ಟುಗಳನ್ನು ಎಷ್ಟಿವೆ? ಈ ರೀತಿ ನಾವು ಮಗುವಿಗೆ ಇವನ್ನು ಬಿಟ್ಟು ಇನ್ನು ನೀವು ಬೇರೆ ಬೇರೆ ರೀತಿ ಕ್ವಶನ್ಗಳನ್ನು ಕೇಳ್ಬೋದು. ಅದು ಮೌಖಿಕವಾಗಿ ಐದು ಅಂಕಕ್ಕೆ ಮಾಡುವಂಥದ್ದು. ನೆಕ್ಸ್ಟ್ ಎರಡನೇ ತರಗತಿಗೆ ಬಂದರೆ ವಿಷಯ ಗಣಿತಕ್ಕೆ ಬಂದರೆ ಮಾದರಿಯಂತೆ ಬರೆಯಿರಿ. ಇಲ್ಲಿ ಎರಡು ಇಪ್ಪತ್ತರ ಸ್ಥಾನದಲ್ಲಿದೆ, ಒಂದು ಬಿಡಿ ಸ್ಥಾನದಲ್ಲಿದೆ, ಐದು ಹತ್ತರ ಸ್ಥಾನದಲ್ಲಿದೆ, ಐವತ್ತು ಅನ್ನೋ ಹತ್ತಿದ್ದಾವೆ, ಏಳು ಬಿಡಿ ಸ್ಥಾನದಲ್ಲಿದೆ, ಏಳನ್ನು ಬರೆಯುವಂಥದ್ದು. ಅದೇ ರೀತಿ ನಲವತ್ತು ಮೂರು, ಇಲ್ಲಿ ಏಳರ ಸ್ಥಾನ ಎಪ್ಪತ್ತು, ಒಂಬತ್ತರ ಸ್ಥಾನ ಬೆಲೆ ಒಂಬತ್ತು ಅಂತ ಬರೆಯುವಂಥದ್ದು. ನೆಕ್ಸ್ಟ್ ಬಂದರೆ ಮಾದರಿಯಂತೆ ಅಂಕಿಗಳನ್ನು ಪುನರಾವರ್ತಿಸಿ ಎರಡಂಕಿಯ ಚಿಕ್ಕ ಮತ್ತು ದೊಡ್ಡ ಸಂಖ್ಯೆಗಳನ್ನು ರಚಿಸೋಣ. ಇಲ್ಲಿ ಆರು ಮತ್ತು ಐದಿದೆ, ಚಿಕ್ಕ ಸಂಖ್ಯೆ ಐವತ್ತಾರಾಗುತ್ತೆ, ದೊಡ್ಡ ಸಂಖ್ಯೆ ಅರುವತ್ತೈದಾಗತ್ತೆ. ಅದೇ ರೀತಿ ಏಳು ಮತ್ತು ಮೂರಿದೆ, ಚಿಕ್ಕ ಸಂಖ್ಯೆ ಮೂವತ್ತ ಏಳಾಗುತ್ತೆ, ದೊಡ್ಡ ಸಂಖ್ಯೆ ಎಪ್ಪತ್ತ ಮೂರಾಗುತ್ತೆ. ನೆಕ್ಸ್ಟ್ ಅದೇ ರೀತಿ ಚಿಕ್ಕ ಸಂಖ್ಯೆ ಎಂಟು ಎರಡಿದೆ, ಇಪ್ಪತ್ತೆಂಟಾಗುತ್ತೆ, ದೊಡ್ಡ ಸಂಖ್ಯೆ ಎಂಬತ್ತ ಎರಡಾಗುತ್ತೆ. ನೆಕ್ಸ್ಟು ಚಿಕ್ಕ ಸಂಖ್ಯೆ ಒಂಬತ್ತು ಆರಿದೆ, ಚಿಕ್ಕ ಸಂಖ್ಯೆ ಅರುವತ್ತೊಂಬತ್ತಾಗುತ್ತೆ, ದೊಡ್ಡ ಸಂಖ್ಯೆ ತೊಂಬತ್ತ ಆರಾಗುವಂಥದ್ದು. ನೆಕ್ಸ್ಟ್ ಮುಮ್ಮುಖವಾಗಿ ಏಣಿಸುತ್ತ ಸಂಖ್ಯೆಯನ್ನು ಬರೆಯೋಣ. ನಲವತ್ತೇಳಾದಮೇಲೆ ನಲವತ್ತೆಂಟು, ನಲವತ್ತೊಂಬತ್ತು, ಐವತ್ತು, ಐವತ್ತೊಂದು, ಐವತ್ತೆರಡು, ಐವತ್ತ್ಮೂರು, ಐವತ್ತ್ನಾಲ್ಕು, ಐವತ್ತೈದು, ಐವತ್ತಾರು, ಅರುವತ್ತೊಂಬತ್ತು, ಎಪ್ಪತ್ತು, ಎಪ್ಪತ್ತೊಂದು, ಎಪ್ಪತ್ತೆರಡು, ಎಪ್ಪತ್ತ್ಮೂರು, ಎಪ್ಪತ್ನಾಲ್ಕು, ಎಪ್ಪತ್ತೈದು, ಎಪ್ಪತ್ತಾರು, ಎಪ್ಪತ್ತೇಳು, ಎಪ್ಪತ್ತೆಂಟನ್ನು ಬರೆಯುವಂಥದ್ದು. ಎಂಬತ್ತೈದು, ಎಂಬತ್ತಾರು, ಎಂಬತ್ತೇಳು, ಎಂಬತ್ತೆಂಟು, ಎಂಬತ್ತೊಂಬತ್ತು, ತೊಂಬತ್ತು, ತೊಂಬತ್ತೊಂದು, ತೊಂಬತ್ತೆರಡು, ತೊಂಬತ್ತ್ಮೂರು, ತೊಂಬತ್ತ್ನಾಲ್ಕು. ನೆಕ್ಸ್ಟ್ ಹಿಮ್ಮುಖ, ನಲವತ್ತೆರಡು, ನಲವತ್ತೊಂದು, ನಲವತ್ತು, ಮೂವತ್ತೊಂಬತ್ತು, ಮೂವತ್ತೆಂಟು, ಮೂವತ್ತೇಳು, ಮೂವತ್ತಾರು, ಮೂವತ್ತೈದು, ಮೂವತ್ತ್ನಾಲ್ಕು, ಮೂವತ್ತ್ಮೂರು. ನೆಕ್ಸ್ಟ್ ಅರುವತ್ತೆಂಟು, ಅರುವತ್ತೇಳು, ಅರುವತ್ತಾರು, ಅರುವತ್ತೈದು, ಅರುವತ್ತ್ನಾಲ್ಕು, ಅರುವತ್ತ್ಮೂರು, ಅರುವತ್ತೆರಡು, ಅರುವತ್ತೊಂದು, ಆದಮೇಲೆ ಅರುವತ್ತೊಂದು ಆದಮೇಲೆ ಐವತ್ತು. ನೆಕ್ಸ್ಟ್ ತೊಂಬತ್ತೊಂಬತ್ತು, ತೊಂಬತ್ತೆಂಟು, ತೊಂಬತ್ತ ಏಳು, ತೊಂಬತ್ತ ಆರು, ತೊಂಬತ್ತೈದು, ತೊಂಬತ್ತ್ನಾಲ್ಕು, ತೊಂಬತ್ತ ಮೂರು, ತೊಂಬತ್ತೆರಡು, ತೊಂಬತ್ತೊಂದು, ಆಮೇಲೆ ತೊಂಬತ್ತು. ನೆಕ್ಸ್ಟು ಪದಗಳ ರೂಪದ ಸಂಖ್ಯೆಗಳನ್ನು ಓದಿ ಸೂಕ್ತ ಸಂಖ್ಯೆಗೆ ವೃತ್ತವನ್ನು ಹಾಕು. ಹದಿನಾಲ್ಕಲ್ಲಿದೆ, ಹದಿನಾಲ್ಕಕ್ಕೆ ವೃತ್ತವನ್ನು ಹಾಕಬೇಕು. ಐವತ್ತ್ನಾಲ್ಕಲ್ಲಿದೆ, ಐವತ್ತ್ನಾಲ್ಕಕ್ಕೆ ವೃತ್ತವನ್ನು ಹಾಕಬೇಕು. ನೆಕ್ಸ್ಟ್ ತೊಂಬತ್ತೇಳಲ್ಲಿದೆ, ತೊಂಬತ್ತೇಳಕ್ಕೆ ವೃತ್ತವನ್ನು ಹಾಕಬೇಕು. ಎಪ್ಪತ್ತೊಂಬತ್ತಲ್ಲಿದೆ, ಎಪ್ಪತ್ತೊಂಬತ್ತು ಇಲ್ಲಿದೆ, ವೃತ್ತವನ್ನು ಹಾಕಬೇಕು. ನೆಕ್ಸ್ಟ್ ಕಳೆಯಿರಿ, ಹತ್ತರ ಹೇಳೋದ್ರೆ ಮೂರು, ಹದಿನೆಂಟರ ಹೇಳೋದ್ರೆ ಹನ್ನೊಂದು, ಹದಿಮೂರಾಗ ಐದು ಹೋದರೆ ಎಂಟು, ಹದಿನೈದರ ನಾಲ್ಕು ಹೋದರೆ ಹನ್ನೊಂದು. ನೆಕ್ಸ್ಟ್ ಇಳಿಕೆ ಕ್ರಮದಲ್ಲಿ ಬರೆಯಿರಿ. ಇಳಿಕೆ ಅಂದರೆ ಫಸ್ಟು ದೊಡ್ಡ ಸಂಖ್ಯೆನ ತಗೋಬೇಕು, ಇಪ್ಪತ್ತೊಂದು, ಅನಂತರ ಹದಿನೇಳು, ಹದಿನೇಳಾದಮೇಲೆ ಹನ್ನೊಂದು, ಹತ್ತು, ಅನಂತರ ಒಂಬತ್ತು. ನೆಕ್ಸ್ಟ್ ಏರಿಕೆ ಕ್ರಮದಲ್ಲಿ ಬರೆಯಿರಿ. ನಾಲ್ಕು, ಏಳು, ಏಳಾದಮೇಲೆ ಹನ್ನೆರಡು, ಹದಿನಾಲ್ಕು, ಹದಿನಾರು. ಚಿಕ್ಕದು ದೊಡ್ಡದು ಚಿಹ್ನೆಯನ್ನು ಹಾಕಬೇಕು. ಇಲ್ಲಿ ಎಪ್ಪತ್ತ್ಮೂರು ದೊಡ್ಡದು ಮೂವತ್ತೇಳಕ್ಕಿಂತ, ಇದು ಸಮ ಚಿಹ್ನೆ, ಎರಡೂ ಒಂದೇ ಥರ ಇದ್ದಾವೆ. ಇಲ್ಲಿ ತೊಂಬತ್ತೇಳಕ್ಕಿಂತ ನೂರೆರಡು ದೊಡ್ಡದು, ಈ ಚಿಹ್ನೆಯನ್ನು ಹಾಕಬೇಕು. ನೆಕ್ಸ್ಟ್ ಮೌಖಿಕ ಕ್ವಶನ್ನು ಈ ಮಗ್ಗಿಗಳನ್ನು ಹೇಳಬೇಕು. ನಲವತ್ತೈದರಲ್ಲಿ ನಾಲ್ಕರ ಸ್ಥಾನ ಬೆಲೆ ಎಷ್ಟು? ನಲವತ್ತು ಅಂತ ಹೇಳಬೇಕು. ಐವತ್ತೆಂಟರ ಮುಂದಿನ ಸಂಖ್ಯೆ ಐವತ್ತೊಂಬತ್ತು, ಇಂದಿನ ಸಂಖ್ಯೆ ಐವತ್ತೇಳು ಅಂತೇಳಿ ಹೇಳಬೇಕು. ಮೂವತ್ತು ಮತ್ತು ನಲವತ್ತೈದುಗಳ ಒಟ್ಟು ಮೊತ್ತ ಕೂಡಬೇಕು. ಹತ್ತರಿಂದ ಹಿಮ್ಮುಖ ಸಂಖ್ಯೆಯನ್ನು ಏಳು, ಅಂದರೆ ಹಿಮ್ಮುಖ ಸಂಖ್ಯೆ ಹತ್ತಾದಮೇಲೆ ಒಂಬತ್ತು, ಎಂಟು, ಈ ರೀತಿ ಏಳು ಹೇಳಿಕೆ ಅಂತ ಹೋಗುವಂಥದ್ದು. ನಲವತ್ತೇಳು ಮತ್ತು ಎಪ್ಪತ್ನಾಲ್ಕರ ಚಿಕ್ಕ ಮತ್ತು ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದರೆ ಇದನ್ನು ಹೇಳುವಂಥದ್ದು. ಇಪ್ಪತ್ತೈದರಲ್ಲಿ ಐದರ ಸ್ಥಾನ ಬೆಲೆ ಎಷ್ಟು? ಐದು. ಎಂಬತ್ತರಲ್ಲಿ ಮೂವತ್ತನ್ನು ಕಳೆಯಿರಿ, ಎಷ್ಟು ಉಳಿದಿತ್ತೆ? ಎಂಬತ್ತರಲ್ಲಿ ಮೂವತ್ತು ಆದರೆ ಐವತ್ತು ಉಳಿದಿತ್ತೆ.
ಈ ವಿನ್ಯಾಸವನ್ನು ಪೂರ್ಣಗೊಳಿಸು. ಇಪ್ಪತ್ತಾದಮೇಲೆ 30, 30 ಆದಮೇಲೆ 40, 50, 60, 5, 10, 15, 20, 25, 30, 3 × 3, 3 × 7, 9, 3 × 12, 3 × 15, 3 × 18 ಅಂತೇಳಿ ಮೂರು ಮಗ್ಗಿನ ಬರೆಯುವಂಥದ್ದು. ನೆಕ್ಸ್ಟ್ ಬಂದರೆ ನಾವು 3ನೇ ತರಗತಿ ವಿಷಯ ಗಣಿತಕ್ಕೆ ಬಂದರೆ ಬಿಟ್ಟ ಸಂಖ್ಯೆಗಳನ್ನು ಯೋಚಿಸಿ ಬರೆ. ಇಲ್ಲಿ ಯಾವುದೋ ಒಂದು ಸಂಖ್ಯೆ ಹೋಗಿದೆ ಅದನ್ನು ಬರೀಬೇಕು. 6ಕ್ಕೆ 2 ಕೂಡಿದರೆ 8, 5ಕ್ಕೆ 2 ಕೂಡಿದರೆ 7, 3ಕ್ಕೆ 4 ಕೂಡಿದರೆ 7. ಅಂದರೆ 2 ಬಿಟ್ಟು ಹೋಗಿತ್ತು, 2 ಬರೀಬೇಕು. 5ಕ್ಕೆ 2 ಕೂಡಿದರೆ 7, 3ಕ್ಕೆ 3 ಕೂಡಿದರೆ 6, 5ಕ್ಕೆ 3 ಕೂಡಿದರೆ 8, 5ಕ್ಕೆ 2 ಕೂಡಿದರೆ ಒಟ್ಟು 12 ಬರಬೇಕು. ಇಲ್ಲಿಗೆ ಎಷ್ಟು ಬರಬೇಕು? ಈಗ ನೀವು ಎಷ್ಟು ಹಾಕ್ಬೇಕು? ಇಲ್ಲಿಗೆ 7ನ್ನು ಹಾಕಬೇಕು. 7 × 32 = 12, 10 × 1 14 ಆಯಿತು. 14ಕ್ಕೆ 6, ಇಲ್ಲಿಗೂ ಕೂಡ 8 ಬರ್ತೈತೆ. 8 × 10 = 1, 3 × 1 = 4 ಇದೆ. ಎಸ್, ರೈಟ್. ಇಲ್ಲಿ 10ಕ್ಕೆ 1, 6 × 1 = 7, 7 × 1 = 8, ರೈಟ್. ಇಲ್ಲಿ ವಿಸ್ತರಣ ರೂಪದಲ್ಲಿ ಬರೆಯುವಂಥದ್ದು, 100 ಸ್ಥಾನಕ್ಕೆ ಫಸ್ಟು ಕೂಡಬೇಕು ಇವುಗಳನ್ನು. 6ಕ್ಕೆ 4 ಕೂಡಿದರೆ 10, 10ಕ್ಕೆ 1, 3ಕ್ಕೆ 1ನ್ನು ಕೂಡಿದರೆ 4, 1 = 5, 2ಕ್ಕೆ 4 ಕೂಡಿದರೆ 6. ಇವುಗಳನ್ನು ವಿಸ್ತರಣ ರೂಪದಲ್ಲಿ ಬರೆಯುವಂಥದ್ದು. ಇಲ್ಲಿ ವಿಸ್ತರಣ ರೂಪವನ್ನು ನೋಡೋದಾದರೆ ಬಿಡಿ, ಅಂದರೆ ಫಸ್ಟು 100 ಸ್ಥಾನಕ್ಕೆ 4, 3 6ನ್ನು ಹಾಕಬೇಕು. ನೆಕ್ಸ್ಟು 2 1 4ನ್ನು ಹಾಕಬೇಕು, ಇವೆರಡನ್ನು ಕೂಡಬೇಕು. ಕೂಡಿ ಇಲ್ಲಿ ವಿಸ್ತರಿಸಿ ಬರೆಯುವಂಥದ್ದು. ಸೇಮ್ ಅದೇ ರೀತಿ ಇದನ್ನು ಕೂಡ ಮಾಡುವಂಥದ್ದು. ಮಾದರಿ ಅನುಸರಿಸಿ ಮಾಡು. ಇಲ್ಲಿ 10 10ನ್ನು ಕೂಡ್ಕೊಂತ ಹೋಗಬೇಕು. 240, 250, 260, 270, 280 ಬರೀಬೇಕು. ನೆಕ್ಸ್ಟ್ ಮೈನಸನ್ನು ಮಾಡಬೇಕು. 440 ಇದೆ, 430, 420, 410, ನೆಕ್ಸ್ಟು 400. ಕೊಟ್ಟಿರೋ ಸಂಖ್ಯೆಯಲ್ಲಿ ಮುಮ್ಮುಖ 910, 911, 912, 913, 914, 915. ನೆಕ್ಸ್ಟ್ ಇಳಿಕೆ ಕ್ರಮದಲ್ಲಿ ಬರೀರಿ. ಫಸ್ಟು 844ನ್ನು ಬರೀಬೇಕು, ಆಮೇಲೆ 768, ಆನಂತರ 646, ಲಾಸ್ಟಿಗೆ 248. ಏರಿಕೆ ಕ್ರಮ, ಫಸ್ಟು 200, ಆನಂತರ 400, ಆನಂತರ 600, ಆಮೇಲೆ 700. ನೆಕ್ಸ್ಟ್ ಚಿಕ್ಕದು ಮತ್ತು ದೊಡ್ಡದು ಯಾವುದು ಅಂತ ಚಿಹ್ನೆ ಹಾಕಬೇಕು. ಇದು ದೊಡ್ಡದು, ಇದು ಸಮ ಚಿಹ್ನೆ, ಇದು ದೊಡ್ಡದು, ಇದು ದೊಡ್ಡದು, ಇದು ದೊಡ್ಡದು, ಇದು ದೊಡ್ಡದು, ಇದು ದೊಡ್ಡದು, ಇದು ಸಮ ಚಿಹ್ನೆ. ಈ ರೀತಿ ಚಿಹ್ನೆಯನ್ನು ಹಾಕಿ ನನಗೆ 3 ಅಂಕ ಸಿಗುವಂಥದ್ದು. ಬಿಟ್ಟ ಸ್ಥಳಗಳನ್ನು ತುಂಬಿರಿ, ಅಂದರೆ ಇಲ್ಲಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ನೀನು ಎಣಿಸಿ ಬರೀಬೇಕು. ಇದೇ ಮಾದರಿಯಲ್ಲಿ ನೀನೇನು ಮಾಡಬೇಕು, ಇದನ್ನು ಕೂಡ ಲೆಕ್ಕವನ್ನು ಮಾಡಬೇಕು. ಇಲ್ಲಿ 1 2 3 ಎಷ್ಟೆಷ್ಟಿದ್ದಾವೆ ಅಂತ ನೋಡ್ಕೋಬೇಕು. ಹಾಕೊಂಡು ಇದೇ ಮಾದರಿಯಲ್ಲಿ ಇದು ಲೆಕ್ಕವನ್ನು ಮಾಡುವಂತೆ ಸೂಕ್ತ ಉತ್ತರವನ್ನು ಬರೀಬೇಕು. ನೆಕ್ಸ್ಟ್ ಕಳೆದು ಹೋಗಿರುವ ಕ್ರಮಾನುಗತ ಸಂಖ್ಯೆಯನ್ನು ಬರೀರಿ. 36 ಆದಮೇಲೆ 37, 38, 39, 40, 41, 42, 43. ನೆಕ್ಸ್ಟು 401, 402, 403, 404, 405, 406, 407, 1580, 1581, 1582, 1582, 1583, 1584, 1585, 1586, 1587. ನೆಕ್ಸ್ಟ್ ಇವುಗಳನ್ನು ಗುಣಾಕಾರವನ್ನು ಹೇಳುವಂಥದ್ದು. 1 ವಾರಕ್ಕೆ ಎಷ್ಟು ದಿನಗಳು? 7 ದಿನಗಳು.
ಅಧಿಕ ವರ್ಷದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಎಷ್ಟು ದಿನ ಬರ್ತವೆ? 28 ದಿನ, 28 ದಿನ ಬರ್ತವೆ. 578 ಐದರ ಸ್ಥಾನ ಬೆಲೆ 500 ಅಂತ ಹೇಳುವಂಥದ್ದು ಈ ಲೆಕ್ಕಕ್ಕೆ. ಇಂದು ಸೋಮವಾರವಾದರೆ ನಿನ್ನೆ ಮತ್ತು ನಾಳೆ ಯಾವ ದಿನ? 12ಕ್ಕೆ 4 ಗುಣಾಕಾರ ಮಾಡುವಂಥದ್ದು. 250 ಹಿಮ್ಮುಖ ಮತ್ತು ಮುಮ್ಮುಖ ಸಂಖ್ಯೆಗಳನ್ನು 7. ಇಷ್ಟನ್ನು ನಾವು ಮಾಡಿದರೆ, ಚಟುವಟಿಕೆಯನ್ನು ಮಾಡಿದರೆ ನಮಗೆ 3ನೇ ತರಗತಿ SA1 ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.